ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅದು ಮಲಪಾಗಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರು ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆ ಘಟಿಸಿದವ ಏನಾಗಿದ್ದಾವೆ ಎಂತ ಇದಾವೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ಚರ್ಚಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಬಿಹಾರದೊಳಗ ಜಮಾಯಿ ಇರತಕ್ಕಂಥ ಉತ್ಸಾಹದಾರ ಪ್ರತಿಮೆ ಬಹಳ ದೊಡ್ಡ ಪ್ರಮಾಣದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ದೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಕೂಡ ಅಲ್ಲಿ ಭಾಗವಹಿಸಿದ್ದಾರೆ ಮನೆಯಲ್ಲಿ. ಹೀಗಾಗಿ ಈ ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಯಾವುದೇ ಸಾಮಾಜಿಕ ವ್ಯಕ್ತಿಗಳನ್ನು ನಾವೇನು ಗುರುತಿಸ್ತೀವಿ ಅವರ ಕೊಡುಗೆ ಅವರ ತ್ಯಾಗ ಬಲಿದಾನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಯಾವ ಬ್ರಿಟಿಷರ ವಿರುದ್ಧ ಅವತ್ತು ಧ್ವನಿ ಎತ್ತುವ ಮುಖಾಂತರ ಆ ಬುಡಕಟ್ಟು ಸಮುದಾಯದಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲಿ ಧ್ವನಿ ಎತ್ತುವ ಮುಖಾಂತರ ಈ ಗುಲಾಮಗಿರಿಯನ್ನು ಮೊದಲ ಬಾರಿಗೆ ಅವರು ಎದುರಿಸಿದಂಥದ್ದು ಅಥವಾ ಧ್ವನಿ ಎತ್ತಿದ್ದಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗಾಗಿ ಅವರಿಗೆ ವಿಶೇಷವಾದಂಥ ಅವತ್ತಿನಿಂದ ನಮ್ಮ ಸಮಾಜ ಇರ್ಬೋದು ಸರ್ಕಾರ ಇರ್ಬೋದು ವಿಶೇಷವಾದಂಥ ಗೌರವವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು 150ನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ವಿಶೇಷವಾದಂಥ ಯೋಜನೆ ಗೋಸ್ಕರ ನಾವು ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ದೇವೆ. ಆವಾಗ ಸಮಾಜದಲ್ಲಿ ತುಂಬ ಜಾಸ್ತಿ ಎಲ್ಲರೂ ಪ್ರೀತಿಯಿಂದ ಎಲ್ಲರಿಂದ ಬಂದಿದ್ದಾರೆ. ಇದು ಹೇಳೋದು ಬಹಳ ಸುಲಭ ಆದಷ್ಟು ಆದರೂ ನಾನು ನನ್ನ ಜೀವನದಲ್ಲಿ ಕಾರ್ಯದಲ್ಲಿ ಇದನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಎಲ್ಲ ಕಡೆ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ
ಬಗ್ಗೆ, ಮಕ್ಕಳ ಶಿಕ್ಷಣ ಬಗ್ಗೆ ನಾವು ಲೈಬ್ರರೀಸ್ ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಇರ್ತೀವಲ್ಲ, ಯಾರು ಬರಲಿ, ಯಾರು ಪುಸ್ತಕ ಓದ್ತಾ ಇಲ್ಲ, ಅಂಬೇಡ್ಕರ್ ಅವರ ಬಗ್ಗೆ ನಾವು ಅವ್ರು ಏನು ಬರೆದಿದ್ದಾರೆ, ಯಾವ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ, ಅದು ನಮ್ಮ ಮಕ್ಕಳಿಗೆ ಏನು ಗೊತ್ತಿಲ್ಲ. ಗಾಂಧೀಜಿಯವ್ರ ಬಗ್ಗೆ ಇಷ್ಟೊಂದು ಈ ವರ್ಷ ಸೆಂಟನರಿ ಸೆಲೆಬ್ರೇಷನ್, 100 ವರ್ಷ ಹಿಂದೆ ಗಾಂಧೀಜಿಯವರಿಗೆ ಬಂದು ಬಿಟ್ಟಿದ್ದಾರೆ. ಗಾಂಧೀಜಿ ಯಾವ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ, ಯಾವ ವ್ಯವಸ್ಥೆ ಮಾಡಬೇಕು. ಆದರೆ ಆರೋಗ್ಯ, ಶಿಕ್ಷಣ ಹಾಗೂ ಸಮಾಜದಲ್ಲಿ ಇದನ್ನು ಹಲೋ, ಹಾಂ, ನಮ್ಮ ಡ್ರೈವರ್ ಸರ್ ಕೊಡು ಒಂದೇ ನಿಮಿಷ, ಇಲ್ಲಿ ರಿಕ್ಷಾ ಸ್ಟ್ಯಾಂಡಲ್ಲಿ ಇದ್ದೀನಿ, ಬರ್ತೀನಿ. ಇಲ್ಲಿವರೆಗೆ ನೋಡಿದ್ರಲ್ಲ ಸುದ್ದಿಗಳನ್ನ, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೆ ಮಗ. H16 News ಅಥವಾ H16 News, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.